ಒಂದೇ ರೈಡ್ ನಲ್ಲಿ ಎಲ್ಲರೂ ಆಲ್ ಔಟ್ ಆದ್ರು ಜೈಪುರ ವಿರುದ್ಧ ಸೆಮಿಫೈನಲ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೋಳಿಗಳು ಯಾವ ರೀತಿ ಆಡಿದ್ರು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಕ್ಲಿಕ್ ಮಾಡಿ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಗೈಸ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಫಸ್ಟ್ ಹಾಫ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ 15 ಪಾಯಿಂಟ್ ಅನ್ನು ಗಳಿಸಿಕೊಂಡಿತ್ತು ಜೈಪುರ ತಂಡ 24 ಪಾಯಿಂಟ್ ಅನ್ನು ಗಳಿಸಿಕೊಂಡಿದೆ ಫಸ್ಟ್ ಹಾಫ್ ನಲ್ಲಿ 9 ಪಾಯಿಂಟ್ ಲೀಡ್ ಅನ್ನು ಜೈಪುರ ತಂಡ ತೆಗೆದುಕೊಂಡಿದೆ ಪ್ರಮುಖವಾಗಿ 13 ರೈಡ್ ಪಾಯಿಂಟ್ ಅನ್ನು ಜೈಪುರ ಗಳಿಸಿದರೆ ಮತ್ತೆ ಒಂದು ಸೂಪರ್ ರೈಡ್ ಕೂಡ ಅವರು ಮಾಡಿದ್ದಾರೆ ನಾವು 9 ರೈಡ್ ಮಾಡಿದ್ವಿ 6 ಟ್ಯಾಕಲ್ ಮಾಡಿದ್ವಿ ಆದರೆ ಅವರು 8 ಟ್ಯಾಕಲ್ ಮಾಡಿದರೆ ಎರಡು ಒಂದು ಆಲ್ ಔಟ್ ಪಾಯಿಂಟ್ ಕೂಡ ಜೈಪುರ ತಂಡಕ್ಕೆ ಸಿಕ್ಕಿದೆ ಆದರೆ ಭರತ್ ಅವರು 5 ಪಾಯಿಂಟ್ ಕಲೆ ಹಾಕಿದ್ದಾರೆ ನೀರಜ್ ನರ್ವಾಲ್ 3 ಪಾಯಿಂಟ್ ಕಲೆ ಹಾಕಿದ್ದಾರೆ ವಿಕಾಸ್ ಕಂಡೋಲ 2 ಪಾಯಿಂಟ್ ಕಲೆ ಹಾಕಿದ್ರೆ ಸೌರಭ್ ನಂದಲ್ 2 ಟ್ಯಾಕಲ್ ಮಾಡಿದರೆ ಸುಬ್ರಹ್ಮಣ್ಯನ್ 1 ಟ್ಯಾಕಲ್ ಮಾಡಿದರೆ ಅಮನ್ ಅವರು 1 ಟ್ಯಾಕಲ್ ಮಾಡಿದರೆ ಸಚಿನ್ ಅವರು ಒಂದು ಬೋನಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಆದರೆ ಒಂದೇ ರೈಡ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಜೈಪುರ ತಂಡಕ್ಕೆ ಆಲ್ ಔಟ್ ಅನ್ನು ನೀಡಿದ್ರು ಒಂದೇ ರೈಡ್ ನಲ್ಲಿ ಜೈಪುರ ತಂಡ ನಮ್ಮ ಬುಲ್ಸ್ ತಂಡವನ್ನು ಆಲ್ ಔಟ್ ಮಾಡಿದೆ ಆದರೂ ಕೂಡ ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಕಮ್ಬ್ಯಾಕ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು